ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕನ್ನಡದ ಕುಲಕೋಟಿ ಕನ್ನಡಿಗರಿಗೆ ಕಾಮಿಡಿ ಯಾಕಡ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕಾಮಿಡಿ ಅಂದ್ರೆ ನಗು, ಕಾಮಿಡಿ ಅಂದ್ರೆ ದುಃಖ, ಕಾಮಿಡಿ ಅಂದ್ರೆ ಅಳು. ಈ ನಗು ದುಃಖ ಅಳು ಎಲ್ಲನೂ ಮರೆಸುವಂತ ಕಾರ್ಯಕ್ರಮ ನಮ್ಮ ಕಾಮಿಡಿ ಆಕಾಡ. ಇಲ್ಲಿ ನಗ್ತಾ ಇದ್ರೆ ಆರೋಗ್ಯಕ್ಕೆ ಯಾವುದೇ ರೀತಿ ತೊಂದರೆ ಬರಲ್ಲ, ನಿಮ್ಮ ಎಲ್ಲ ಟೆನ್ಷನ್ ಮರೆತು ಈ ಒಂದು ಕಾರ್ಯಕ್ರಮನ ನೋಡಿದ್ರೆ ನಿಮ್ಮೆಲ್ರಿಗೂ ಸಂತೋಷ ಸಿಕ್ಕೇ ಸಿಗುತ್ತೆ. ಅದೇ ರೀತಿ ಕಳೆದ ಸಂಚಿಕೆಯಲ್ಲಿ ನಮ್ಮ ಕಾಮಿಡಿ ಆಕಾಡದಲ್ಲಿ ಬಸವರಾಜ್ ಗುಡ್ಡಪ್ಪನವರು, ಶರಣು ಕುರ್ನಾಳ್ ಅಂತ ಮಹಾನ್ ಕಾಮಿಡಿ ದಿಗ್ಗಜರು ಕಾಮಿಡಿಯನ್ನ ಮಾಡಿ ನಮ್ಮ ನಿಮ್ಮನ್ನೆಲ್ಲ ನಗಿಸಿ ಆದಷ್ಟು ಕಾಮಿಡಿ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾರೆ. ಆದರೆ ಇವತ್ತಿನ ನಮ್ಮ ಕಾಮಿಡಿ ಅಕಾಡ ಕಾರ್ಯಕ್ರಮದಲ್ಲಿ ಯಾರು ಬರ್ತಾ ಇದ್ದಾರೆ ಅನ್ನೋ ಕುತೂಹಲ ನಿಮ್ಗಿದೆ, ಹಾಗೆ ನನಗೂ ಇದೆ. ಅವರು ಬೇರೆ ಯಾರು ಅಲ್ಲ, ನಮ್ಮ ನಿಮ್ಮನ್ನೆಲ್ಲ ನಕ್ಷೋದಕ್ಕೆ ಬರ್ತಾ ಇರೋ ರಾಣಿ ಬೆಲ್ಲೂರಿನ ನೀನಾಸಂ ಇಸ್ಮಾಯಿಲ್ ಅವರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ನೀನಾಸಂ ಇಸ್ಮಾಯಿಲ್ ಅವರೇ, ಪ್ಲೀಸ್ ವೆಲ್ಕಮ್ ಆನ್ ದಿ ಸ್ಟೇಜ್. ಕನ್ನಡದ ಕುಲಕೋಟಿಗೆ ರಾಣೆಬೆನ್ನೂರಿನ ನೀನಾಸಂ ಇಸ್ಮಾಯಿಲ್ ನಮಸ್ಕಾರಗಳನ್ನ ಹೇಳ್ತಾ ನಾನು ನಗ್ಸೋಕೆ ರೆಡಿ ಇದ್ದೀನಿ, ನೀವು ನಗ್ಸೋಕೆ ರೆಡಿನಾ? ನೋಡಿ, ಮನುಷ್ಯ ಸಂತೋಷವಾಗಿರ್ಬೇಕಂದ್ರೆ ನಗ್ಬೇಕು. ಮನುಷ್ಯ ಒಂದು ತಾಸು ಸಂತೋಷವಾಗಿರ್ಬೇಕು ಅಂತಂದ್ರೆ ಒಂದು ಜಂಪ್ ನಿದ್ದೆ ಮಾಡ್ಬೇಕಂತೆ. ಮನುಷ್ಯ ಒಂದು ದಿವಸ ಸಂತೋಷವಾಗಿರ್ಬೇಕು ಅಂತಂದ್ರೆ ಅವನು ಒಂದು ತಾಸು ಕೂತ್ಕೊಂಡು ನಗ್ಬೇಕಂತೆ. ಮನುಷ್ಯ ಒಂದು ವಾರ ಸಂತೋಷವಾಗಿರ್ಬೇಕು ಅಂತಂದ್ರೆ ಅವನು ಫ್ಯಾಮಿಲಿ ಒಂದು ಯಾವುದಾದ್ರೂ ಊರಿಗೆ ಟ್ರಿಪ್ ಹೋಗ್ಬೇಕಂತೆ. ಮನುಷ್ಯ ಇನ್ನು ಒಂದು ತಿಂಗಳ ಸಂತೋಷವಾಗಿರ್ಬೇಕು ಅಂತಂದ್ರೆ ಹೊಸದಾಗಿ ಲಗ್ನ ಆಗಿರ್ಬೇಕಂತೆ. ಮನುಷ್ಯ ಒಂದು ವರ್ಷ ಸಂತೋಷವಾಗಿರ್ಬೇಕು ಅಂತಂದ್ರೆ ಟಾಟಾ ಬಿರ್ಲಾ ತರ ಹಣ ಸಂಪಾದನೆ ಮಾಡ್ಬೇಕಂತೆ. ಸ್ನೇಹಿತರೆ, ಮನುಷ್ಯ ಹುಟ್ಟಿದಾಗಿಂದ ಸಾಯೋವರೆಗೂ ನಗ್ತಾ ಇರ್ಬೇಕು ಅಂದ್ರೆ ಮಗು ಆಗಿರ್ಬೇಕಂತೆ. ನೋಡಿ, ನಾವು ಎಲ್ಲಾ ಕಡೆ ಹಾಸ್ಯ ನೋಡ್ತೀವಿ. ಶಾಲೆಯೊಳಗ ಮಾಸ್ಟರ್ಲ್ಲಿ ಚಿಕ್ಕ ವಿದ್ಯಾರ್ಥಿಗಳಲ್ಲಿ ಹಾಸ್ಯ ಇರುತ್ತೆ, ಬಸ್ನಲ್ಲಿ ಕಂಡಕ್ಟರ್ ಮಧ್ಯೆ ಹಾಸ್ಯ ಇರುತ್ತೆ, ಪೊಲೀಸ್ ಸ್ಟೇಷನಲ್ಲಿ ಅಲ್ಲಿ ಹಾಸ್ಯ ಇರುತ್ತೆ. ನೋಡ್ರಿ, ಬಸ್ಸಲ್ಲಿ ಯಾವ ರೀತಿ ಹಾಸ್ಯ ಇರುತ್ತೆ ಅಂತಂದ್ರೆ, ಒಂದ್ಸರಿ ಏನಾಯ್ತು ಅಂತಂದ್ರೆ, ನಾನು ನನ್ನ ಸ್ನೇಹಿತ ಪರಶುರಾಮ್ ಅಂತಂದು ಹುಬ್ಳಿಯಿಂದ ನಮ್ಮ ರಾಣೇಂದ್ರ ಬರ್ತಾ ಇದ್ವಿ. ಬರ್ತಾ ಇರ್ಬೇಕಾದ್ರೆ ಫುಲ್ ರಶ್ ಬಸ್ಸು. ಆವಾಗ ಒಬ್ಬ ಮುದುಕಿ ಬಂದ್ಲು, ಏತಮ್ಮ ನನಗೆ ಒಂದು ಸೀಟ್ ಹಿಡಿಯ ಅಂತಂದು ಬ್ಯಾಗ್ ಕೊಟ್ಲು. ನಾನು ದೊಡ್ಡ ಸೀಟ್ ಐತೆ ಅಂದ ಅಲ್ಲಿ ಇಟ್ಟೆ. ಈ ಕಡೆಯಿಂದ ಮುದುಕಿ, ಏತಮ್ಮ ನನಗೆ ಒಂದು ಸೀಟ್ ಹಿಡಿಯ ಅಂತಂದು ಇನ್ನೊಂದು ಬ್ಯಾಗ್ ಕೊಟ್ಲು. ಇಬ್ಬರು ಮುದುಕಿಯರು ಮಾತಾಡ್ಕೊಂತ ಕುತ್ಕೊಂತಾರ ಅಂದ್ರೆ ದೊಡ್ಡ ಸೀಟ್ನೇ ಪಕ್ಕಕ್ಕೆ ಇಟ್ಟೆ. ಬಸ್ ಹತ್ತು ಬಂದವರ ಗಲಾಟೆ ಶುರು ಮಾಡಿಬಿಟ್ರು. ಏಯ್, ಈ ಸೀಟ್ ನಾನು ಹಿಡ್ದಂತ ಒಬ್ಬ ಮುದುಕಿ ಹೇಳ್ತಾಳ, ಇದನ್ನ ನಾನು ಹಿಡ್ದ ಇನ್ನೊಬ್ಬ ಮುದುಕಿ ಹೇಳ್ತಾಳ, ಸೀಟ್ ಹಿಡ್ದವ ನಾ ಸುಮ್ ಕುಂತಾನಲ್ಲಿ, ಇಬ್ಬರಾಗ ಒಬ್ರು ಸೋಲ್ಬೇಕು ಅನ್ನೋ ಲೆಕ್ಕದಾಗ ಒಬ್ಬ ಮುದುಕಿ ಹೇಳಿದ್ಲು, ಏ ಮುಳಿ, ಈ ಸೀಟ್ ನೀನ ಹಿಡ್ದಿಯ, ನೀನ ಇಟ್ಕೊಂಡು ಹಾಳಾಗಿ ಹೋಗ ಅಂದ್ ಮುಂದ್ ಕೂತ ವಜ್ಜಿ. ಇಲ್ಲಿ ಕುಂತ ಮುದುಕಿ ಹೇಳ್ತ, ಏ ಬೋಡಿ, ನೀನು ಹಂಗ ಹಿಂಗ ಮಾತಾಡ್ಬೇಡ, ನೀನು ಹಲ್ಲ ಉದುರಿಸ್ಬಿಡ್ತಾನೆ ಅಂದ್ಬಿಡ್ತ. ಅದು ಇಲ್ಲಿ ಕುಂತ ಮುದುಕಿ, ಏ ಬೋಡಿ, ನನ್ನವೇನು ಉದುರಿಸ್ತಿ, ನಿನ್ನ 32 ಹಲ್ಲು ಉದುರಿಸ್ತಾನೆ ಅಂದ್ಬಿಡ್ತ. ಅಲ್ಲಿಗೆ ನಿನ್ನ ಜಗಳ. ಅಲ್ಲಿ ಕುಂತ ಮುದುಕಿ ಹೇಳ್ತ, ಏ ಬೋಡಿ, ನನ್ನವೇನು 32 ಉದುರಿಸ್ತಿ, ನಿನ್ನ 64 ಉದುರಿಸ್ಬಿಡ್ತಾನೆ ಅಂದ್ಬಿಟ್ಲು. ನನಗೆ ದಿಗಲ್ ಬಿತ್ತು, ಈ ಗೆಳೆಯ ಮನುಷ್ಯಾಗಿರುವ 32 ಹಲ್ಲು ಈ ಅಜ್ಜಿ ಎಲ್ಲಿಂದ ಉದುರಿಸ್ತೈತಿ ಕೇಳೋಣೇನೋ ಅಂದೆ. ಏ ಬ್ಯಾಡ ಬಿಡೋ ಮರಿಯ, ಭಾರಿ ಗಲಾಟೆ ಐತೆ ಅಜ್ಜಿ ಅಂದ. ಆದ್ರೂ ನನಗೆ ಕ್ಯೂರಿಯಾಸಿಟಿ ತಡ್ಕೊಳಕಾಗ್ಲಿಲ್ಲ, ಕೇಳಿದೆ. ಅಲ್ಲ ಬೇ ಅಮ್ಮ, ಮನುಷ್ಯಾಗಿರೋವ 32 ಹಲ್ಲು ಈ 64 ಎಲ್ಲಿಂದ ಉದುರಿಸ್ತೀವಿ ಅಂದೆ. ಅದಕ್ಕೆ ಆ ಮುದಿ ಕೇಳ್ತ, ತಮ್ಮ ಸೀಟ್ ಹಿಡಿದು ನ್ಯಾಯ ಹಚ್ಚಿಯಲ್ಲ, ನಿನ್ನವು ಸೇರ್ಸೇನೆ ಅಂದ್ಬಿಟ್ಲು. ಸ್ನೇಹಿತರೆ, ಹಿಂಗೆ ಹಾಸ್ಯ ಇರ್ತವು. ಏನಾಯ್ತು ಅಂದ್ರೆ, ನಮ್ಮ ಹುಬ್ಳಿ ಬಿಟ್ಟು ತಡ್ಸಕ್ಕೆ ಬಂತು ನಮ್ಮ ಬಸ್. ಒಬ್ಬ ಮುದುಕಿ ಗಂಟು ಹಿಡ್ಕೊಂಡು ಒಬ್ಬ ಮೊಮ್ಮಗನ ಕರ್ಕೊಂಡು ಬಂತು. ಈ ನೋಡ್ರಿ, ಮುದುಕಿಯರಲ್ಲಿ ಭಾರಿ ಹಾಸ್ಯ. ಇವು ಬುಡ್ಡಿ ಚೀಲಾಗಿಂದ ರೊಕ್ಕನ ತೆಗಿಯಂಗಿಲ್ಲ. ಈ ಕಂಡಕ್ಟರ್ ಕೆಲಸ ಕೇಳ್ತಿರಲ್ಲ ನಿಮಗೆಲ್ಲ, ಟಿಕೆಟ್ 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 ಟಿಕೆಟ್. ಅವ ಹೋಗಿ ಹೋಗಿ ಎಲ್ಲಾರನ್ನ ಬಿಟ್ಟು ಆ ಮುದುಕಿನ ಕೇಳ್ದ, ಏ ವಜ್ಜೆ ಟಿಕೆಟ್ ತಗೋ ಅಂತ ಅಂದ. ಅಂದ ತಕ್ಷಣ ಆ ಮುದುಕಿ ಹೇಳ್ತು, ನೋಡಪ್ಪ, ನನ್ನ ಮೊಮ್ಮಗ ಅದನ್ನ ಅವನಿಗೆ ಸಣ್ಣವನದನ ಅವನಿಗೆ ಅರ್ಧ ಟಿಕೆಟ್ ತಗೋ, ಮತ್ತು ನನಗೊಂದು ಫುಲ್ ಟಿಕೆಟ್ ತಗೋ ಅಂತ ಹೇಳ್ತು ಮುದುಕಿ. ಅದಕ್ಕೆ ಅವ ಕಾಂಟ್ರಾಕ್ಟ್ರ, ಏ ಮುದುಕಿ, ನಿನ್ನ ತಲೆ ಸರಿ ಐತಿಲ್ಲ, ನಿನ್ನ ಮೊಮ್ಮಗನ ಮುಗ್ದಾಗ ಮೀಸದವು, ಅವನಿಗೆ ಅರ್ಧ ಟಿಕೆಟ್ ತಗೋಬೇಕ, ಫುಲ್ ತಗೋ ಅಂದ್ಬಿಟ್ಟ. ಅವಾಗಿದ್ದು ಬೆರಕೆ ಮುದುಕಿ ಹೇಳ್ತು, ಹೌದಾ ತಮ್ಮ, ಆತು ಬಿಡು, ನನ್ನ ಮೊಮ್ಮಗನ ಮುಖದಾಗ ಮೀಸದವು, ಅವನಿಗೆ ಫುಲ್ ಟಿಕೆಟ್ ತಗ, ಮತ್ತು ನನ್ನ ಮುಖದಾಗ ಮೀಸಲ, ನನಗೆ ಅರ್ಧ ಟಿಕೆಟ್ ತಗ ಅಂದ್ಬಿಟ್ಲು. ಹಿಂಗ್ರಿ, ಹಿಂಗೆ ಆಯ್ತು. ಇನ್ನೊಂದು ಮುದುಕಿ ಬಸ್ನ್ಯಾಗ ಕುತ್ಕೊಂಡಾಳ, ಏನಲ್ಲ ಬಾಯಾಗ ಒಂದೊಂದು ಗೋಡಂಬಿ ದ್ರಾಕ್ಷಿ ಎಲ್ಲ ಮುಳು ಮುಳು ಮಾಡಾಕತ್ತಿದ್ಲು. ಕಂಡಕ್ಟರ್ ಟಿಕೆಟ್ ತಗೊಳಕ್ ಬಂದ, ಏ ತಮ್ಮ ತಗೊಳ ಇವನ್ನ ಅಂತಂದು ಕೊಟ್ಟ ಕಂಡಕ್ಟ್ರಿಗೆ. ಅವ ಕಂಡಕ್ಟ್ರ್ ಖುಷಿ, ಏನು ಬೇ ಅಮ್ಮ, ಚಿಲ್ಡ್ರ ಕೇಳಿದ್ರೆ ಜನ ಕೊಡೋದಿಲ್ಲ, ಅದರಾಗ ನೀ ನನಗೆ ಗೋಡಂಬಿ ದ್ರಾಕ್ಷಿ ಶೇಂಗಾಕಾಳು ಇವನ್ನೆಲ್ಲ ಕೊಟ್ಟಿ ಅಂದ್ರೆ ಈ ಕಂಡಕ್ಟರ್ ಮೇಲೆ ಏನು ಪ್ರೀತಿ ಐತಿ ಬೇ ನಿನಗೆ?
ಅವನ ತಕ್ಷಣ ಈ ಮುದಿ ಕೇಳ್ತ ಎಲ್ಲೇ ಪ್ರೀತ್ ಬಿಡ ತಮ್ಮ ನನಗೆ ತಿನ್ನಬೇಕಂತ ಬಾರಿ ಆಸೆ ಐತಿ ಏನು ಮಾಡಬೇಕು ಬಾಯಾಗ ಒಂದು ಹಲ್ಲಲ್ಲ ಒಂದೊಂದು ಸೀಪ್ 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 ಸೀಪಿ ಇನ್ನೇನು ಹೋಗ್ಯದ ನಿನಗೆ ಅಂಬರೀಷ್ ಅಂದ್ಬಿಟ್ಲಾಕಿ ಹಿಂಗೆ ಎಲ್ಲ ಕಡೆ ಹಾಸ್ಯ ಏನಾಯ್ತು ಅಂತಂದ್ರೆ ನಮ್ಮ ರಾಣೆ ಮಂದಿರು ಬಂದ್ವಿ ಅದರಲ್ಲಿ ಕುಡುಕರ ಹಾವಳಿ ಭಾರಿ ಜಾಸ್ತಿ ಏನಲ್ಲ ಒಬ್ಬನ ಬಂದ ಫುಲ್ ಟೈಟ್ ಬಂದವನ ಏ ಸ್ಟಾಪ್ ಏ ಸ್ಟಾಪ್ ಏ ಸ್ಟಾಪ್ ಇವ ಡ್ರೈವರ್ ದಿಗಲ್ ಬತ್ತು ಎಲ್ಲಿ ಮತ್ತೆ ಮುಂದಕ್ಕೆ ಹೋದ್ರೆ ಇವನ ಮ್ಯಾಗ ಹಚ್ಚಿರಿ ಅಂದ್ರೆ ನನ್ನ ನೌಕರಿ ಹೋಗತ್ತಂದು ಅಲ್ಲೇ ಸ್ಟಾಪ್ ಮಾಡಿದ ಸ್ಟಾಪ್ ಮಾಡಿದ್ನಕ್ಕ ಏ ಸೈಡ್ ಪ್ಲೀಸ್ ಏ ಸೈಡ್ ಪ್ಲೀಸ್ ನಮ್ಮ ಜನ ಸಿ ಎಂ ಬಂದ್ರೆ ಸರಿಯಂಗಿಲ್ರಿ ಹಂಗೆಲ್ಲ ಸೈಡ್ ಆಗಿಬಿಟ್ರು ಬಂದವನ ಏನಲ್ಲ ಒಂದು ಗೂಟಕ್ಕೆ ಹೊರಕಂಡವನು ನಿತ್ಕೊಂಡು ಹಿಂಗೆ ಜೋಲಿ ಹೊಡ್ಕೊಂತ ಅವ ಕಂಡಕ್ಟರ್ ಕೆಲಸ ಗೊತ್ತಾಯ್ತಲ್ಲ ಟಿಕೆಟ್ 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 ಅವ ಎಲ್ಲ ಹೋಗಿ ಹೋಗಿ ಎಲ್ಲರನ್ನ ಬಿಟ್ಟು ಇವನ್ನ ಕೇಳಿದ ಏ ಟಿಕೆಟ್ ಟಿಕೆಟ್ ಅಂದ ಇವ ಕೊಡಕ ಏ ತಮ್ಮ ಏನ್ ಕೇಳಕತ್ತೀನಿ ಅಂದ ಏ ಟಿಕೆಟ್ ರೀ ಟಿಕೆಟ್ ನೀ ಕೊಡ್ಬೇಕು ನಾನು ಹೆಂಗೆ ಕೊಡ್ಲಿ ಅಂದ್ಬಿಟ್ಟೆ ಇವ್ ಕೊಡಕ ಈ ಹೌದಲ್ಲ ಅವ ಕಂಡಕ್ಟರ್ಗೆ ಅಲ್ಲಿವ್ರಿಗೆ ಗೊತ್ತಾಯ್ದಿಲ್ಲ ಟಿಕೆಟ್ ನಾ ಕೊಡ್ಬೇಕನ್ನೋದು ಏ ಆಯ್ತಪ್ಪ ಮತ್ತೆ ನೀನು ರೊಕ್ಕ ಕೊಡು ನಾನು ಟಿಕೆಟ್ ಕೊಡ್ತೇನೆ ಅಂದ ಇವ ಕುಡಕ್ ಏನ್ ಅನ್ಬೇಕ್ರಿ ಮುಂದ್ ತಗೋತಾರ ಹೋಗ ಪಾಪ ಇದು ಹೋತ ಕಂಡಕ್ಟರ್ ಮುಂದ್ ಕೂತು ಮುಂದ್ ಹೋಗಿ ಕೇಳಿದ ಅಲ್ಲಿ ಯಾರು ತಗೊಳ್ಳಿಲ್ಲ ಮತ್ತೆ ವಾಪಸ್ ಬಂದ ಏ ಮುಂದ್ ಯಾರು ತಗೊಳ್ಳಿಲ್ರಿ ಮುಂದ್ ಯಾರು ತಗೊಂಡಿಲ್ಲ ಹಿಂದ್ ತಗೋತಾರ ಹೋಗ ಪಾಪ ಇದು ಮತ್ತೆ ಹಿಂದ್ ಯಾರು ತಗೊಳ್ಳಿಲ್ಲ ಮತ್ತೆ ಬಂದ್ ಕೇಳಿದ ಏ ಹಿಂದ್ ಯಾರು ತಗೊಂಡಿಲ್ರಿ ಹಿಂದ್ ಯಾರು ತಗೊಂಡಿಲ್ಲ ಹೇ ಹಿಂದ್ ಯಾರು ತಗೊಂಡಿಲ್ಲ ಮುಂದ್ ಯಾರು ತಗೊಂಡಿಲ್ಲ ಮತ್ತೆ ನಾನು ಯಾಕೆ ತಗೊಳ್ಳಿ ಹಿಂದೆ ಯಾರು ತಗೊಂಡಿಲ್ಲ ಮುಂದೆ ಯಾಕೆ ತಗೊಂಡ ನಾನು ಯಾಕೆ ತಗೊಳ್ಳ ಏ ಹಂಗನ್ಬೇಡ ಓಮರೆ ಆ ಟಿಕೆಟ್ ತಗೊಳ್ಳ ಓಮರೆ ಅಂದ ಏ ಕಂಡಕ್ಟ್ರ ತಗೋತೀನಿ ಆದ್ರೆ ಎನ್ಕ್ವೈರಿ ಮಾಡಿ ತಗೋತೀನಿ ಅಂದ ಅದೇನು ಎನ್ಕ್ವೈರಿ ಮಾಡು ಅಂದ ಸರಿ ನೀನು ಮುಂದಕ್ಕೆ ಹೋಗ್ಬಾ ಅಂದ ಪಾಪದ ಕಂಡಕ್ಟರ್ ಮತ್ತೆ ಮುಂದಕ್ಕೆ ಹೋತಿ ಕುಡುಕನ್ ಮಾತು ಕೇಳಿ ಇವ ಕೇಳಿದ ಒಂದು ಹಣ್ಣು ಕೂತ್ಕೊಂಡದ್ದ ಅದ್ರ ಬಾಜುಕ್ಕೆ ಒಬ್ಬ ಸಣ್ಣ ಹುಡುಗ ಕೂತ್ಕೊಂಡದ್ದ ಕೇಳಿದ ಏ ಅಣ್ಣ ನೀ ಟಿಕೆಟ್ ಎಷ್ಟು ತಗೊಂಡೆ ಅಂದ ನೋಡಪ್ಪ ನಾನು 20 ರೂಪಾಯಿ ಕೊಡಿ ನನಗೆ 20 ರೂಪಾಯಿ ಟಿಕೆಟ್ ಕೊಟ್ಟಾರ ಅಂದ ಅವ ಬಾಜುಕ್ಕೆ ಒಬ್ಬ ಸಣ್ಣ ಹುಡುಗ ಕೂತ್ಕೊಂಡದ್ದ ಏ ತಮ್ಮ ನೀನು ಎಷ್ಟು ಟಿಕೆಟ್ ತಗೊಂಡೆ ಅಂದ ಏ ನೋಡ್ರಿ ನಾನು 10 ರೂಪಾಯಿ ಕೊಟ್ಟಾನಿ ನನಗೆ 10 ರೂಪಾಯಿ ಟಿಕೆಟ್ ಕೊಟ್ಟಾರ ಅಂದ ಅಂದ ತಕ್ಷಣ ಶುರು ಮಾಡಿದಿವ ಏ ಕಂಡಕ್ಟರ್ ಪಾರ್ಶಾಲಿಟಿ ಮಾಡ್ತೀಯ ಮಗನ ಪಾರ್ಶಾಲಿಟಿ ಇವನ್ಗೆ ಯಾಕೆ 20 ರೂಪಾಯಿ ಇವನ್ಗೆ ಯಾಕೆ 10 ರೂಪಾಯಿ ಇವ ಫುಲ್ ಕೊಡ್ದಾನ ಇವನಿಗೆ ಏನು ತಿಳಿಸಿ ಹೇಳೋದು ನೋಡಪ್ಪ ಅವ ಫುಲ್ ಪ್ಯಾಂಟ್ ಹಾಕ್ಯಾನ ಅವನಿಗೆ ಫುಲ್ ಟಿಕೆಟ್ ಇವ ಹಾಫ್ ಪ್ಯಾಂಟ್ ಹಾಕ್ಯಾನ ಇವನಿಗೆ ಹಾಫ್ ಟಿಕೆಟ್ ಏ ಕಂಡಕ್ಟರ್ ಮಾತನಂಗೆ ನಡ್ಕೋಬೇಕಾ ಮತ್ತೆ ಏ ಇಲ್ಲರಿ ಮಾತನಂಗೆ ನಡ್ಕೊಂತಾನೆ ಸರಿ ನೀ ಮುಂದಕ್ಕೆ ಹೋಗಿ ಬಾ ಅಂದ ಪಾಪ ಇದು ಮತ್ತೆ ಕಂಡಕ್ಟರ್ ಮುಂದೆ ಕೂತು ಇವ ಏನಿಲ್ಲ ಕಚ್ಚಿ ಪಂಜಿ ಟೋವಲ್ಲು ಜುಬ್ಬ ಟೋವಲ್ ಎಲ್ಲ ಬಿಚ್ಕೊಂಡು ಹ್ಯಾಗಲ್ ಮ್ಯಾಗ ಹಿಡ್ಕೊಂಡು ನಿಂತ್ಕೊಂಡ್ಬಿಟ್ಟಾನ ಬಂದವನ ಶುರು ಮಾಡಿದ ಏ ಕಂಡಕ್ಟ್ರ ಮಾತನಂಗೆ ನಡ್ಕೋಬೇಕಾ ಮತ್ತೆ ಏ ಇಲ್ಲರಿ ಮಾತನಂಗೆ ಏನು ಹೇಳಿದ್ ನೀನು ಫುಲ್ ಪ್ಯಾಂಟ್ ಫುಲ್ ಟಿಕೆಟ್ ಹಾಫ್ ಪ್ಯಾಂಟ್ ಹಾಫ್ ಟಿಕೆಟ್ ನೋ ಪ್ಯಾಂಟ್ ನೋ ಟಿಕೆಟ್ ಏನು ಮನುಷ್ಯ ಇದೀ ಮರಿ ಏನು ಮನುಷ್ಯ ಇದೀನಿ ಅಂತ ಹೇಳಿದವನು ಹಿಂಗೆ ಎಲ್ಲ ಕಡೆ ನಮಗೇನು ಹಾಕತ್ತೆ ಅಂತಂದ್ರೆ ಹಾಸ್ಯಗಳು ಸಿಗ್ತಾ ಇರ್ತವು ಸ್ನೇಹಿತರೆ ಶಾಲೆಯೊಳಗೆ ಹಾಸ್ಯ ಶಾಲೆಯೊಳಗೆ ಹೆಂಗೆ ಒಂದ್ಸರಿ ಪಾಠ ಮಾಡಕತ್ತಿದ್ದು ನಾನು ಬೆಳಗ್ಗೆ ಬಂದ ತಕ್ಷಣ ಇನ್ಯಾವ ಪಾಠ ಮಾಡಬೇಕು ಅಂತ ನಾನು ಒಳ್ಳೆ ಇಂಟ್ರೆಸ್ಟಿಂದ ಕೂತ್ಕೊಂಡಿದ್ದೆ ಮಕ್ಕಳೆಲ್ಲ ಇಂಟ್ರೆಸ್ಟಿಂದ ಕೂತ್ಕೊಂಡಿದ್ರು ನಮ್ಮ ಶಾಲೆಯೊಳಗೆ ತಿಪ್ಪ ಮತ್ತು ಸಿದ್ಲಿಂಗ ಅಂತಂದು ಇವ್ರು ದಿನ ಶಾಲೆ ಬರೋಂಗಿಲ್ಲರಿ ಇವರು ಅಮಾಸೆಗೊಮ್ಮೆ ಉಣಿಗೊಮ್ಮೆ ಶಾಲೆ ಬರೋರು ನಾನು ಪಾಠ ಶುರು ಮಾಡ್ಬೇಕಾದ್ರೆ ಒಂದೆರಡು ಪ್ರಶ್ನೆ ಕೇಳಿ ಪಾಠ ಶುರು ಮಾಡೋಣ ಅಂತ ಶುರು ಮಾಡಿದೆ ಜೀರ್ಣಾಂಗ ವ್ಯೂಹ ನಮ್ಮ ದೇಹದಲ್ಲಿ ನಡೆಯುವಂಥ ಒಂದು ಪಚನ ಕ್ರಿಯೆ ಎಂದರೇನು ಅಂತ ಕೇಳಿದೆ ಇವು ದಿನ ಶಾಲೆ ಬರೋ ಎಲ್ಲ ಸುಮ್ಮ ಕುತ್ಕೊಂಡ್ಬಿಡ್ತಾವ ಇವ ಸಿದ್ಲಿಂಗ ಸರ ನಾನು ಹೇಳ್ತೇನ್ರಿ ಅಂದ ಮಗನ ಅಮಾಸೆಗೊಮ್ಮೆ ಉಣಿಗೊಮ್ಮೆ ಶಾಲೆ ಬರ್ತಿ ನಿನಗೆ ಜೀರ್ಣಾಂಗ ವ್ಯೂಹ ಅಂದ್ರೆ ಗೊತ್ತಕತ್ತೆ ನಿನಗೆ ಪಚನ ಕ್ರಿಯೆ ಅಂದ್ರೆ ಗೊತ್ತಕತ್ತೆ ಅಂದೆ ಅದಕ್ಕೇನು ಅನ್ಬೇಕ್ರಿ ಅವನು ಮಾಸ್ತರ ಪ್ರಶ್ನೆ ಕೇಳೋದು ನಿಮ್ಮದು ಉತ್ತರ ಹೇಳೋದು ನಮ್ಮದು ನೀವೇನಾದರೂ ಕೇಳ್ಬೇಕ್ರಿ ಅಂದ ಆಯ್ತು ಬಿಡ್ರಿ ಅಂತ ಅಂದ ಕೇಳ್ರಿ ಇನ್ನೊಂದ್ಸರಿ ಅಂದ ನಾನು ಕೇಳಿದೆ ಜೀರ್ಣಾಂಗ ವ್ಯೂಹ ನಮ್ಮ ದೇಹದಲ್ಲಿ ನಡೆಯುವಂಥ ಒಂದು ಪಚನ ಕ್ರಿಯೆ ಎಂದರೇನು ಏ ಹೋಗ್ರಿ ಅಗ್ದಿ ಸಿಂಪಲ್ ಅಂದ ಹೇಳಲ್ಲ ಎಂದೆ ಶುರು ಮಾಡಿದೆ ಸರ ಜೀರ್ಣಾಂಗವ್ಯೂಹ ಅಂದರೆ ಬಲಗೈಯಿಂದ ಪ್ರಾರಂಭ ಮಾಡಿ ಎಡಗೈಯಿಂದ ಮುಕ್ತಾಯಗೊಳಿಸುವುದನ್ನು ಜೀರ್ಣಾಂಗವ್ಯೂಹ ಎನ್ನುವರು ಏ ಇದು ಹೆಂಗೆ ಸರಿಯಾಗತ್ತಲ್ಲ ಏನು ಇಲ್ರಿ ಸರ್ ಅದು ಹಂಗ ಅಂದ ಏ ಭಾರಿ ಅದನಪ್ಪ ಅಂದ ಈ ಕಡೆ ಪಕ್ಕ ಕುತ್ಕೊಂಡದ್ದ ಅವ ತಿಪ್ಪ ಅವ ತಿಪ್ಪ ಅಂದ್ರೆ ಸರ ಅಂತದ್ದಲ್ಲ ಯಪ್ಪ ನಾನು ತಿಪ್ಪ ಅಂದೆ ಬಂದನ್ರಿ ಅಪ್ಪ ಅಂದ ಎದ್ದಳಲ್ಲ ಮ್ಯಾಟ್ ಅಂದ ಅವನಿಗೊಂದು ಪ್ರಶ್ನೆ ಕೇಳಿದೆ ಏನು ಗಾದೆ ಮಾತು ಎಂದರೇನು ಏನಾಗ್ಬಿಟ್ಟದ ನಮ್ಮ ಶಾಲೆ ಮುಂದೆ ಯಾರ ಗಾದೆ ಓದ್ಕೊಂಡ್ರು ಶುರು ಮಾಡಿದ ಸರ ಗಾದೆ ಮಾತು ಎಂದರೆ ರಾತ್ರಿಯ ವೇಳೆ ಗಂಡ ಹೆಂಡತಿ ಗಾದೆಯ ಮೇಲೆ ಕುಳಿತುಕೊಂಡು ಮಾತನಾಡುವುದನ್ನು ಗಾದೆ ಮಾತು ಎಂದು ಕರೆಯುವರು
ನಾನು ಯಾ ಗಾದೆ ಮಾತು ಹೇಳಕತ್ತನೆ ಮಗ ಇವನು ಯಾದ ಹೇಳಕತ್ತಾನ ಏ ಇವರಿಗೆ ಇಂತ ಪ್ರಶ್ನೆ ಕೇಳ ಸರಿ ಹೋಗೋದಲ್ಲ ಇವರು ಟಫ್ ಆಗಿರೋ ಪ್ರಶ್ನೆ ಕೇಳಬೇಕಂದ್ರೆ ಮೂರನೇದು ಒಂದು ನಾನು ಪ್ರಶ್ನೆ ಕೇಳಿದೆ ಏನು ಅಂತಂದ್ರೆ ಸಿದ್ಧಲಿಂಗ ಹೇಳಲೆ ಮ್ಯಾಕ್ ಅಂತ ಅಂದೆ ಎದ್ದ ಮಗನ ಈ ಕೇಳ ಪ್ರಶ್ನೆ ಉತ್ತರ ಹೇಳಲೆ ನೀನು ಅಂತ ಅಂದೆ ಪಾದರಸ ಎಂದರೇನು ಯಾವಗ್ರೆ ಅಗ್ದಿ ಸಿಂಪಲ್ ಅಂತ ಹೇಳಲೆ ಅಂದೆ ಶುರು ಮಾಡಿದ ಸರ್ ಪಾದರಸವೆಂದರೆ ನಿಮ್ಮಂತ ಗುರುಗಳ ಪಾದಗಳಿಗೆ ಬಿದ್ದು ಪಾದಗಳನ್ನು ಒತ್ತಿ ಹಿಂಡಿದಾಗ ಅದರಿಂದ ಬರುವ ರಸವನ್ನು ಪಾದರಸ ಎನ್ನುವರು ಸರ್ ಹಿಂಡ್ಲೇ ಅಂದ್ರೆ ಅಂತ ಏ ಡೇಂಜರ್ ಸುಮ್ಮರ್ಲೇ ಅಂತ ಅಂದೆ ನಾನು ಹಿಂಗ ಸ್ನೇಹಿತರೆ ಎಲ್ಲಾ ಕಡೆಗೂ ಸಹ ನಮಗೆ ಹಾಸ್ಯಗಳನ್ನು ಸಿಗ್ತವ ಅದಕ್ಕೆ ನಾವು ಏನಂತಂದ್ರೆ ಹಾಸ್ಯಗಳನ್ನು ಹುಡುಕುವಂತ ಒಂದು ಸಣ್ಣ ಪ್ರಯತ್ನ ಮಾಡಬೇಕು ಅದಕ್ಕೆ ಒಬ್ಬ ಕವಿಗಳು ಹೇಳ್ತಾರೆ ಏನಂತಂದ್ರೆ ಕತ್ತಲಾದಾಗ ದೀಪಾಚ್ರಿ ಬೆಳಕು ತಾನ ಆಗ್ತತಿ ಕತ್ತಲಾದಾಗ ದೀಪಾಚ್ರಿ ಬೆಳಕು ತಾನ ಆಗ್ತತಿ ನಮ್ಮ ಮನಸ್ಸಿನೊಳಗೆ ಕತ್ತಲಾದಾಗ ನಗಿ ದೀಪಾಚ್ರಿ ದಾರಿ ತಾನ ತೋರಿಸ್ತತಿ ದಾರಿ ತಾನ ತೋರಿಸ್ತತಿ ಅಂತಕಂತ ಒಂದು ಮಾತನ್ನ ಹೇಳ್ತಾ ಕೊನೆಯದಾಗಿ ನಾನು ಈ ಒಂದು ಸಂಚಿಕೆಯಲ್ಲಿ ನಮ್ಮ ಬಸವಣ್ಣರ ಒಂದು ವಚನವನ್ನ ಸ್ಮರಿಸುತ್ತಾ ದಯವಿಲ್ಲದ ಧರ್ಮವದಾವುದಯ್ಯ ದಯವಿಲ್ಲದ ಧರ್ಮವದಾವುದಯ್ಯ ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿ ದೈವೇ ಧರ್ಮದ ಮೂಲವಯ್ಯ ದೈವೇ ಧರ್ಮದ ಮೂಲವಯ್ಯ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಾನು ನಿಮ್ಮನ್ನ ನಗಿಸಲಿಕ್ಕೆ ಬರ್ತಾ ಇದ್ದೀನಿ ಓಕೆ ಎಲ್ಲರಿಗೂ ಧನ್ಯವಾದಗಳು ಆದರೂ ನೀವು ಮಾಡಿದಂತ ಕಾಮಿಡಿ ತುಂಬಾ ಅದ್ಭುತವಾಗಿತ್ತು ವೀಕ್ಷಕರೇ ನೋಡಿದ್ರಲ್ಲ ನೀನಾಸಂ ಇಸ್ಮಾಯಿಲ್ ಅವರ ಅದ್ಭುತ ಕಾಮಿಡಿ ಪಂಚ್ಗಳು ಹೇಗಿತ್ತು ಅಂತ ಇವರು ಹೇಳ್ತಿದ್ದಂತ ಪ್ರತಿಯೊಂದು ಪಂಚ್ಗೂ ನಮಗೆ ನಗದೇ ಇರೋದಕ್ಕೆ ಸಾಧ್ಯನೇ ಇಲ್ಲ ಆದರೆ ನಮ್ಮ ನೀನಾಸಂ ಇಸ್ಮಾಯಿಲ್ ಅವರ ಒಂದು ಸಣ್ಣ ಪರಿಚಯವನ್ನ ಈ ವೇದಿಕೆ ಮುಖಾಂತರ ನಾನು ಮಾಡ್ಕೊಳ್ತೀನಿ ನೀನಾಸಂ ಇಸ್ಮಾಯಿಲ್ ಅವರೇ ಈ ವೇದಿಕೆಗೆ ನೀವು ಬಂದಿದ್ದಕ್ಕೆ ತುಂಬಾ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ತುಂಬಾ ಕಡೆ ನಾನು ಕೇಳ್ಪಟ್ಟಿದ್ದೀನಿ ನೀನಾಸಂ ಅಲ್ಲಿ ತುಂಬಾ ಅದ್ಭುತವಾದಂತ ಅಭಿನಯವನ್ನು ಮಾಡಿದಿರಿ ಹಾಗೇನೇ ಈ ಒಂದು ಸ್ಟ್ಯಾಂಡ್ ಅಪ್ ಕಾಮಿಡಿಯಲ್ಲಿ ಇಡೀ ಕರ್ನಾಟಕದಾದ್ಯಂತ ಎಲ್ಲಾ ಊರನ್ನು ಸುತ್ತಿದಿರ ಅಂತ ಕೇಳ್ಪಟ್ಟಿದ್ದೀನಿ ಸೊ ನಿಮ್ಮ ಅನಿಸಿಕೆ ಹೆಂಗ ಅನ್ಸುತ್ತೆ ಸೊ ಈಗ ನಾವು ಇಡೀ ಕರ್ನಾಟಕದಾದ್ಯಂತ ನಾವೆಲ್ಲ ಸಂಚರಿಸ್ತೇವೆ ಅಂದ್ರೆ ಅಲ್ಲಿ ಕೆಲವೇ ಕೆಲವು ಜನ ಮಾತ್ರ ನಮ್ಮನ್ನ ಸುಮಾರು ಒಂದು 500 ಜನ 1000 ಜನ ನೋಡ್ತಾರೆ ಆದ್ರೆ ಇವತ್ತು ನಾವು ಅಲ್ಲಿ ಗಂಟೆ ಗಂಟೆಲೇ ಮಾಡಿರಬಹುದು ಕೆಲವೇ ಜನ ನೋಡ್ತಾರೆ ಆದ್ರೆ ಇಲ್ಲಿ ಕೇವಲ ಒಂದು 5 10 ನಿಮಿಷ ಮಾಡೋದ್ರಿಂದ ಸುಮಾರು ಕೋಟ್ಯಾನು ಕೋಟಿ ಗಂಟೆಲೇ ಜನ ನಮ್ಮನ್ನ ವೀಕ್ಷಣೆ ಮಾಡ್ತಾ ಇರೋದೇ ತುಂಬಾ ಒಂದು ಹೆಮ್ಮೆಯ ವಿಷಯ ಸರ್ ನನಗೆ ಓಕೆ ನಿಮ್ಮಂತ ಕಲಾವಿದರಿಗೆ ಇಷ್ಟೊಂದು ದೊಡ್ಡ ವೇದಿಕೆನ ಈ ಬಸವ ಟಿವಿ ಒದಗಿಸಿಕೊಟ್ಟಿದೆ ಸೊ ಈ ಬಸವ ಟಿವಿಗೆ ಏನನ್ನ ಹೇಳೋದಕ್ಕೆ ಇಷ್ಟಪಡ್ತೀರಾ ಯಾಕೆಂದ್ರೆ ಸಾಕಷ್ಟು ಈ ತರ ಎಲೆಮರೆಕಾಯಿ ಅಂತ ಸಾಕಷ್ಟು ಕಲಾವಿದರಿದ್ದಾರೆ ನಿಜವಾಗ್ಲೂ ಇದು ನನ್ನ ಲೈಫ್ ಅಲ್ಲೇ ಫಸ್ಟ್ ಒಂದು ಟಿವಿ ಪ್ರೋಗ್ರಾಮ್ ಇದು ತುಂಬಾನೇ ಒಂದು ಖುಷಿ ಆಗ್ತಾ ಇದೆ ಎಷ್ಟು ನಾನು ಧನ್ಯವಾದಗಳನ್ನು ಹೇಳಿದ್ರು ಸರ್ ಬಸವ ಟಿವಿಗೆ ಸಾಲದು ಸೊ ಇಂತ ಅವಕಾಶಗಳು ಮತ್ತೆ ಬರಲಿ ಅಂತ ನಾನು ಬೇಡ್ಕೊಳ್ತೀನಿ ಸರ್ ವೀಕ್ಷಕ ಬಂಧುಗಳೇ ನಮ್ಮ ಕಾಮಿಡಿ ಆಕಾರದಲ್ಲಿ ನೀನಾಸಂ ಇಸ್ಮಾಯಿಲ್ ಅವರು ಒಂದ್ಸರಿ ತೊಡೆ ತಟ್ಟಿ ನಾನು ನಿಮ್ಮನ್ನ ನಗಿಸ್ತೀನಿ ಅಂತ ಶಪಥ ಮಾಡ್ತಾರೆ ಮುಂದಿನ ಸಂಚಿಕೆಯಲ್ಲೂ ಕೂಡ ಹಂಗೆ ತೊಡೆ ತಟ್ಟಿ ನಗಿಸ್ತೀನಿ ಅಂತ ಅವರು ಶಪಥ ಮಾಡಲೇಬೇಕು ಹಾಗಾದ್ರೆ ತಡೆ ಯಾಕೆ ನೀನಾಸಂ ಇಸ್ಮಾಯಿಲ್ ಅವರ ಕಡೆಯಿಂದ ಒಂದ್ಸರಿ ಕಾಮಿಡಿ ಆಕಾರದಲ್ಲಿ ನಕ್ಷೆ ನಗಿಸ್ತೀನಿ ಅಂತ ತೊಡೆ ತಟ್ಟಿಸ್ತೀನಿ ಈಗ ಇಸ್ಮಾಯಿಲ್ ಅವರೇ ಹೇಳಿ ತೊಡೆ ತಟ್ಟಿ ಸರ್ ತೊಡೆ ತೊಟ್ಟು ಹೇಳ್ತಾ ಇದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಇನ್ನು ಹೊಸ ಹೊಸ ವಿಷಯಗಳನ್ನು ನಿಮ್ಮನ್ನು ನಗಿಸ್ಲಿಕ್ಕೆ ಬರ್ತಾ ಇದ್ದೀನಿ ನೀವು ರೆಡಿ ಆಗಿರೋ ನಗಲಿಕ್ಕೆ ಬಹುಶಃ ಬಿಟ್ಬಿಟ್ರೆ ನಾನೇನು ಆಂಕರಿಂಗ್ ಬೇಕಾಗಿಲ್ಲ ನೀವೇ ನಗಿಸ್ಕೊಂಡು ನೀವೇ ಲೀಡಿಂಗ್ ತಗೊಂಡು ಹೋಗ್ಬಿಡ್ತೀರ ಹಂಗೇನ ಸರ್ ಮತ್ತೆ ನಿಮ್ಮ ಹೊಟ್ಟೆಗೆ ಹೊಡೆಯಲ್ಲ ನಾವು ಅಯ್ಯೋ ಆದ್ರೂ ನಿಮ್ಮ ಮುಖದಲ್ಲಿ ಕಳೆ ಅನ್ನೋದು ತುಂಬಿ ಕುಂತೈತಿ ಓಕೆ ಥ್ಯಾಂಕ್ ಯು ಸರ್ ಡೈಲಿ ಸೋಪ್ ಹಾಕಿ ಹಂಗೆ ಕ್ಲೀನ್ ಆಗ್ಬಿಡ್ತೀರಿ ಸಮೇಲೆ ಅದಕ್ಕೆ ಇಷ್ಟ ಬೆಳಗಿರೋದು ಓಕೆ ನೀನಾಸಂ ಇಸ್ಮಾಯಿಲ್ ಅವರೇ ತುಂಬಾ ಅದ್ಭುತವಾದಂತ ಕಾಮಿಡಿ ಪಂಚ್ಗಳನ್ನ ಹೇಳಿದ್ರಿ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಕಾಮಿಡಿ ಪಂಚ್ಗಳನ್ನ ಹಾಕಿ ನಮ್ಮನ್ನೆಲ್ಲ ನಗಿಸ್ಬೇಕು ಅಂತ ಕೇಳ್ಕೊಳ್ತಾ ನಿಮ್ಮ ಪೀಠ ಅಲ್ಲಿದೆ ದಯವಿಟ್ಟು ನಿಮ್ಮ ಪೀಠವನ್ನ ಅಲಂಕರಿಸಿ ಓಕೆ ಥ್ಯಾಂಕ್ ಯು ವೀಕ್ಷಕ ಬಂಧುಗಳೇ ನೀನಾಸಂ ಇಸ್ಮಾಯಿಲ್ ಅವರ ಅದ್ಭುತ ಕಾಮಿಡಿ ಪಂಚ್ಗಳನ್ನ ನೋಡ್ಕೊಂಡು ಬಂದ್ರಿ ನಾವು ಕೂಡ ನಕ್ಕು 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 ಸಾಕಾಗೋಯ್ತು ಆದ್ರೆ ಇಷ್ಟಕ್ಕೆ ನಿಲ್ಲಲ್ಲ ಇವತ್ತಿನ ಈ ಕಾಮಿಡಿ ಆಕಾರ ಕಾರ್ಯಕ್ರಮದಲ್ಲಿ ಇನ್ನೊಬ್ಬ ಕಂಟೆಸ್ಟೆಂಟ್ ನ ನಾವು ಕರ್ಕೊಳ್ಳಬೇಕು ಹಾಗಾದ್ರೆ ಆ ಕಂಟೆಸ್ಟೆಂಟ್ ಯಾರು ನಿಮ್ಮೆಲ್ಲರಿಗೂ ಕುತೂಹಲ ಇದ್ದೇ ಇದೆ ಮೂರು ಜನ ಆಗೋದ್ರು ಬಸವರಾಜ್ ಗುಡ್ಡಪ್ಪನವರಾದ್ರು ಶರಣು ಕುರುನಾಳ್ ಆದ್ರು ನೀನಾಸಂ ಇಸ್ಮಾಯಿಲ್ ಆದ್ರು ನಾಲ್ಕನೇವ್ರು ಯಾರು ಇವತ್ತು ಕರೆಸಲೇಬೇಕು ಅವರು ಬೇರೆ ಯಾರು ಅಲ್ಲ ನಮ್ಮ ಗಂಗಾಧರ್ ಪೂಜಾರಿ ಅವರು ಇವರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ ಅದ್ಭುತ ಕಾಮಿಡಿಯನ್ ಇವರು ಇವರು ಹಲವಾರು ಸ್ಟೇಜ್ಗಳಲ್ಲಿ ತುಂಬಾ ಅಭಿನಯನ ಮಾಡಿ ತುಂಬಾ ಕಾಮಿಡಿ ಪಂಚ್ಗಳನ್ನ ಹಾಕಿ ಎಲ್ಲರನ್ನೂ ನಗಿಸಿದ್ದಾರೆ ಹಾಗೆ ಇವರು ಕೂಡ ವೃತ್ತಿ ರಂಗದಲ್ಲಿ ಶಿಕ್ಷಕರು ತುಂಬಾ ಮಕ್ಕಳಿಗೆ ಮಾರ್ಗದರ್ಶಕರಾಗಿರೋ ಒಬ್ಬ ಆದರ್ಶ ಶಿಕ್ಷಕರನ್ನ ಈ ಒಂದು ಕಾಮಿಡಿ ಆಕಾರ ಕಾರ್ಯಕ್ರಮದಲ್ಲಿ ನಾನು ಬರ್ಮಾಡ್ಕೊಳ್ತಾ ಇದ್ದೇನೆ ಪ್ಲೀಸ್ ವೆಲ್ಕಮ್ ಆನ್ ದಿ ಸ್ಟೇಜ್ ಗಂಗಾಧರ್ ಪೂಜಾರಿ ಅವರು
ಎಲ್ರಿಗೂ ನಮಸ್ಕಾರ. ಶರಣು ಶರಣಾರ್ಥಿಗಳು. ಕೊಪ್ಪಳ ಜಿಲ್ಲೆಯ ಕಾರಟಗಿಯಿಂದ ಈ ಗಂಗಾಧರ ಪೂಜಾರ ಮಾಡುವ ಶಿರಸಾಷ್ಟಾಂಗ ನಮಸ್ಕಾರಗಳು. ನಾನು ಕೂಡ ವೃತ್ತಿಯಲ್ಲಿ ಶಿಕ್ಷಕನಾಗಿರುವುದರಿಂದ ತಮ್ಮೆಲ್ಲರನ್ನ ನಗಿಸಲಿಕ್ಕೆ ಬಂದಿದ್ದೇನೆ. ಹಾಗಾಗಿ ಶಿಕ್ಷಕ ವೃತ್ತಿಯಿಂದಲೇ ಪ್ರಾರಂಭವಾಗತಕ್ಕಂಥ ಕೆಲವು ನಗೆ ಚಟಗಳನ್ನು ತಮ್ಮೆದುರಿಗೆ ಹೇಳಲಿಕ್ಕೆ ಬಯಸ್ತೇನೆ. ತಾವೆಲ್ಲರೂ ಎಂಜಾಯ್ ಮಾಡ್ತೀರಿ ಅಂತ ಭಾವನೆ ನನ್ನದಾಗಿದೆ. ನಗಿಸುವಂಥ ಪ್ರಯತ್ನವನ್ನು ನಾನು ಮಾಡ್ತೇನೆ ಅಂತ ಹೇಳ್ತಾ ನಾನು ಶಾಲೆಯಲ್ಲಿ ಪಾಠ ಮಾಡ್ತಾ ಇದ್ದೆ. ಪಾಠ ಮಾಡ್ತಿರಬೇಕಾದ್ರೆ ಮಕ್ಕಳಿಗೆಲ್ಲ ಹೇಳಿದೆ, ನೋಡಪ್ಪ ಇವತ್ತು ಟೆಸ್ಟ್ ಮಾಡಬೇಕು, ನಾನು ಪರೀಕ್ಷೆ ಮಾಡಬೇಕು, ನೀವು ಚೆನ್ನಾಗಿ ಓದ್ಕೊಂಡ್ಬನ್ನಿ ಅಂತ ಹೇಳಿದೆ. ಮಧ್ಯಾಹ್ನದ ಅವಧಿಯಲ್ಲಿ ಪರೀಕ್ಷೆ ಬರೆಸ್ತಾ ಇದ್ದೆ. ಪರೀಕ್ಷೆ ಬರೆಸ್ತಿರಬೇಕಾದ್ರೆ ಮಕ್ಕಳೆಲ್ಲ ಸಾಲ ಕೂಡಿಸಿದ್ದೆ, ಕೂಡಿಸಿ ಎಕ್ಸಾಮ್ ಬರಿತಾ ಇದ್ರು, ಪರೀಕ್ಷೆ ಬರಿತಾ ಇದ್ರು. ಆವಾಗ ನೋಡಿದೆ ಒಬ್ಬನು ಯಾರ್ದು ಬರಿತಾ ಇರೋದನ್ನ ನೋಡಿ ಬರಿತಾ ಇದ್ದವನು. ನನಗೆ ಸಿಟ್ಟು ಬಂದ್ಬಿಡ್ತಲ್ಲ, ಏ ಇಷ್ಟೆಲ್ಲ ಕಷ್ಟಪಟ್ಟು ಹೇಳಿ ನಾವು ಪಾಠ ಮಾಡಿರ್ತೀವಿ ಮಕ್ಕಳೇ, ನೀವು ನೋಡಿ ಬರಿತೀಯ ಅಂದೆ. ಸರ್ ತಪ್ಪಾಯ್ತುರಿ ಅಂದವ. ಆಯ್ತು ಕಣ ಕುದ್ರು ಬರಿ ಅಂದೆ. ಒಂದು ಸ್ವಲ್ಪ ಹೊತ್ತು ಮುಂದಕ್ಕೆ ಹೋಗಿ ಮತ್ತೆ ವಾಪಸ್ ಬಂದೆ, ಮತ್ತೆ ನೋಡಿದೆ ಮತ್ತೆ ಬರೆಯಕತ್ತಿದ್ದವ. ಸಿಟ್ಟು ಬಂದ್ಬಿಡ್ತಲ್ಲ, ಏ ಎದ್ ನಿಂತ್ಕ ಮಗನೇ, ಎದ್ ನಿಂದಿಸಿದೆ, ಏನು ಮಾಡ್ತಿದ್ಯೋ, ಇನ್ನೊಬ್ರು ಬರೋದು ನೋಡಿ ಬರ್ತೀಯ, ಇನ್ನೊಬ್ರು ಬರೋದು ನೋಡಿ ಬರ್ತೀಯಲ್ಲ, ನಾಶಿ ಹೆಂಗಲ ಮಗ ನಿನಗೆ ಅಂತ ಬೈದೆ. ಅದಕ್ಕೆ ಅವಳಿಗೆ ಎದ್ದು ನಿಂತ, ಏನಪ್ಪ ಇವ್ನು ಎದ್ದು ನಿಂತು ಬಿಟ್ಟಲ್ಲ ಅಂತ ನಾನಂದೆ. ಎದ್ ನಿಂತು ಏನು ಅನ್ಬೇಕವ, ಏನಂದ್ರಿ ಅಂದ. ಲೇ ಇನ್ನೊಬ್ರು ಬರೋದು ನೋಡಿ ಬರ್ತೀಯಲ್ಲ, ನಾಶಿ ಹೆಂಗಲ ಮಗನಂದೆ. ಅದಕ್ಕೆ ಅವಳಿಗೆ ಏನು ಅನ್ಬೇಕು, ಮತ್ತೆ ಇನ್ನೊಬ್ರು ಬರೋದು ಪುಸ್ತಕ ನೋಡಿ ಪಾಠ ಮಾಡ್ತೀಯಲ್ಲಪ್ಪ ಮಾಸ್ತರ್, ನಿನಗೆ ನಾಚಿ ಹಂಗಲ ಅಂದ. ಇವನ ಬೆರಿಕಿ ಎಂತ ರೀ ಹುಡುಗರು ಎಷ್ಟು ಇದಿರ್ತೈತೆ ನೋಡ್ರಿ. ನಾನಂದೆ ಅವಾಗ, ಲೇ ಹುಚ್ಚ, ಇನ್ನೊಬ್ರು ಬರೋದು ಪುಸ್ತಕ ನೋಡಿ ಯಾಕೆ ಪಾಠ ಮಾಡ್ತೀವಿ ಹೇಳಿ ನಾವು, ಜ್ಞಾನಕ್ಕೋಸ್ಕರ ನಾನು ತಿಳ್ಕೊಂಬಂದು ನಿನಗೆ ತಿಳಿಸಿದ್ರಲ್ವೇನೋ ಜ್ಞಾನ ಬರೋದ ಅಂದೆ. ಏ ಆಯಿತು ಸರ್ ಅಂದವ. ಅಂದು ಕುಂತು ಎಕ್ಸಾಮ್ ಬರೋದ. ಸ್ನೇಹಿತರೆ, ಒಂದು 4 ದಿನದ ಹಿಂದ್ಗಡೆ ನಾನು ತಿರುಪತಿಗೆ ಹೋಗಿದ್ದೆ. ಹೋಗಿ ಶಾಲೆಗೆ ಬರಬೇಕಲ್ಲ, ಒಂದು ವಾರ ರಜೆ ಹಾಕಿದ್ದೆ. ಲೇ ಬಂದ್ರ ಕ್ಲಾಸ್ ಮಾಡ್ತೀನಿ ಅಂತ ಕರೆದೆ, ಎಲ್ಲ ಮಕ್ಕಳನ್ನ ಕರೆದೆ ಕ್ಲಾಸ್ ಮಾಡ್ತೀನಿ ಅಂತ. ಅವರೆಲ್ಲ ಅಂದರು, ಇಲ್ಲ ಸರ್ ಇವತ್ತು ಕ್ಲಾಸ್ ಬೇಡ, ನಾವು ಆಟ ಆಡ್ಲಿಕ್ಕೆ ಹೋಗ್ತೀವಿ ಅಂದರು. ಯಾವ ಆಟಕ್ಕನೋ, ಒಂದು ವಾರ ಆಗೈತೆ ನಾನು ಶಾಲೆಯಲ್ಲಿ ಪಾಠ ಮಾಡಿಲ್ಲ, ಕೂಡು ಸುಮ್ಮನೆ ಅಂದೆ. ಇಲ್ಲ ಸರ್ ಆಟಕ್ಕೆ ಹೋಗ್ತೀವಿ ಅಂದರು. ಒಂದು 2 ನಿಮಿಷ ಆಗಿರಲಿಲ್ಲ, ಯಾರೋ ಒಬ್ರು ಬಂದರು, ಸರ್ ಬರ್ರಿ ಕರಿತಾ ಇದ್ದಾರೆ ನಿಮ್ಮನ್ನ ಅಂದರು. ಅವಾಗ ಆಯಿತು ಅಂತೇಳಿ ನಾನೇನು ಮಾಡಿದೆ, ಟೋಪಿ ತೆಗೆದು ಟೇಬಲ್ ಮೇಲೆ ಇಟ್ಟು ಓದಿ ಹೋಗಿ ವಾಪಸ್ ಬರ್ತೀನಿ. ಯಾರೊಬ್ಬರು ಕ್ಲಾಸ್ ರೂಮ್ನಲ್ಲಿ ಇಲ್ಲ. ಸಿಟ್ಟು ಬಂತು ನನಗೆ, ಲೇ ಎಲ್ಲುಗೇರಿ ಇವರೆಲ್ಲ, ಎಲ್ಲುಗೇರ ಅಂದೆ. ಒಬ್ಬ ಇದ್ದ ಕರೆದು ಕೇಳಿದೆ, ಲೇ ಎಲ್ಲುಗೇರೋ ಅವರು ಅಂದೆ. ಸರ್ ಆಟ ಆಡೋಕೆ ಹೋಗಿರೋ ಅಂದ. ಸಿಟ್ಟು ಬಂದ್ಬಿಟ್ಟು ನನಗೆ, ಲೇ ಕರಿ ಆ ಮಕ್ಕಳು ಎಲ್ಲರನ್ನು ಕರೆದೆ, ಬನ್ರಿ ಇಲ್ಲಿ. ಎಲ್ಲಿಗೋಗಿದ್ರೋ ನೀವು? ಸರ್ ಆಟ ಆಡೋಕೆ ಹೋಗಿದ್ವಿ ಅಂದ್ರೆ. ಅವ್ರು ಯಾರನ್ನ ಕೇಳಿ ಹೋಗಿದ್ರಿ ಮಕ್ಕಳೇ ಅಂದೆ. ಸರ್ ನೀವು ಇರಲಿಲ್ಲ, ಹೋಗಿದ್ವಿ ಅಂದರು. ಸೆಟ್ಟ ಬಂದ್ಬಿಡ್ತು ನನಗೆ, ಲೇ ನಾನಿಲ್ಲ ಅಂದ್ರೆ ಏನಾಯ್ತು ಮಕ್ಕಳ, ನಾನು ಟೋಪಿ ಇತ್ತಲ್ಲ ಟೋಪಿ ಅಂದೆ. ಅದ್ರಾಗ ಒಬ್ಬ ಭಾಳ ಬೇರಿಕ್ಕಿದ್ದ ಹುಡುಗ, ಅವ ಎದ್ದು ನಿಂತ, ಏನಂದ್ರಿ ಸರ್ ಅಂದ. ನಾನಿಲ್ಲ ಅಂದ್ರೆ ಏನಾಯ್ತು ಮಗನ, ನಾನು ಟೋಪಿ ಇತ್ತಲ್ಲ ಟೋಪಿ ಅಂದೆ. ಅವ ಏನನ್ಬೇಕು, ನಾವಿಲ್ಲ ಅಂದ್ರೆ ಏನಾತ್ರಿ, ನಮ್ಮ ಪಾರ್ಟಿ ಚಿಲಿದ್ವಲ್ಲ ಅಂದ. ವೆರಿ ಗುಡ್, ಹಿಂಗಿರ್ಬೇಕು ಶಿಷ್ಯರ ಅಂದ್ರೆ ಅಂದೆ. ಸರ ನಾವೊಂದು ಕವನ ಬರ್ದೀನಿ ಹೇಳೇನ್ರಿ ಅಂದವ. ಏ ಅಡ್ಡಿಲ್ಲ ಬಾರೋ ಮಗನ, ಹೇಳಂದೆ. ಸರ್ ನೀವೆಲ್ಲ ಭಾಳ ಚಂದ ಕವನ ಹೇಳ್ತಿದ್ರಲ್ರಿ, ನಾನು ಹಂಗೆ ಒಂದು ಕವನ ಬರ್ದೇನೆ, ಹೇಳಕ್ಕನ ಅಂದೆ. ಸರ್ ಮೆಳಗಿ ಮೇಲೆ ಮಲ್ಕೊಂಡಿದ್ದೆ, ಹಿಂಗೆ ಆ ಕಡೆ ಈ ಕಡೆ ಹಿಂಗೆ ನೋಡ್ತಾ ಇದ್ದೆ, ಚಂದ್ರನ ಬಿಂಬ ಕಾಣ್ತು. ಬರದೆ ಸರ್, ಏ ವೆರಿ ಗುಡ್ ಅಂದೆ. ಸರ್ ಮತ್ತೆ ಏನು ಮಾಡ್ಬೇಕಂತ ಒಳಿಲಿಲ್ಲ ಸರ್ ನನಗಂದೆ. ಮತ್ತೆ ಏನು ಮಾಡಿದ್ವಿ ಅಂದೆ. ಸರ್ ಆ ಕಡೆ ಈ ಕಡೆ ಹಿಂಗೆ ಕಣ್ಣು ಆಡಿಸಿದೆ, ಒಂದು ಲೈಟಿಂಗ್ ಕಂಬ ಕಂಡ ಸರ್, ಅದನ್ನು ಬರೆದೆ. ಹೌದಾ, ವೆರಿ ಗುಡ್, ಏನು ವಿವರಣೆ ಮಾಡ್ಬಾರ ನನಗೆ, ಹೇಳ್ಬಿಡು ಕವನ ಅಂದೆ. ಆಯ್ತು ಸರ್, ಮೇಲೆ ಕಾಣುವುದು ಚಂದ್ರಬಿಂಬ, ಎದುರಿಗೆ ನೋಡು ಲೈಟಿ ಕಂಬ, ಅವನ್ ಹಿಡಿದು ಹೊಂಟಿರುವನು ಪ್ಲಾಸ್ಟಿಕ್ ಚಂಬ, ಪ್ಲಾಸ್ಟಿಕ್ ಚಂಬ ಅಂದ. ಅಬ್ಬಾಬಾಬ ಏನ್ಲೇ ಅಬ್ಬಾಬ, ಏನ್ ಟ್ಯಾಲೆಂಟ್ಲೇ ನಿಮ್ದು ಅಂದೆ. ಹಿಂಗೇಳಿ ರಮೇಶ್ ಕುದಿಸಿದೆ. ಸ್ವಲ್ಪ ದಿನ ಆತ್ರಿ ಸ್ನೇಹಿತರೆ, ಒಂದು ಕಡೆ ಹೊಂಟಿದ್ವಿ, ಹೋಗಬೇಕಾದ್ರೆ ನಮ್ಗೆಲ್ಲ ಗೊತ್ತಿರುತ್ತ, ಹೆಲ್ಮೆಟ್ ಹಾಕ್ಕೊಂಡು ಗಾಡಿ ತೊಗೊಂಡು ಹೊಂಟಿದ್ವಿ. ಟೋಲ್ ಗೇಟ್ ಅಂತ ಬರ್ತಾವೆ, ಅಲ್ಲಿ ಟೋಲ್ ಗೇಟಲ್ಲಿ ಮಾಮಗಳಿರ್ತಾರೆ, ಅಲ್ಲಿ ಹೊಂಟಿವಿ. ಅವರು 10 ರೂಪಾಯಿ ಕೊಡ್ಲಾರ್ದ ಬಿಡಂಗಿಲ್ಲ, ನಮ್ಮ ಸ್ನೇಹಿತ ನಾವಿಬ್ರು ಹೊಂಟಿವಿ, ಏನು ಮಾಡೋದು, ಲೇ ದೋಸ್ತ 10 ರೂಪಾಯಿ ಹೋಗ್ಕತ್ತಲ್ಲ ಅಂತ ಅವ ಅಂದ. ತಾಡಿ ಮಗನ 10 ರೂಪಾಯಿ ಅದಕ್ಕೆ, ಲೇ ಕಳ್ಕೊಳೋದು ಬೇಡ, 10 ರೂಪಾಯಿ ಅದ, 10 ರೂಪಾಯಿ ಇದ್ರೆ ಚಾ ಕುಡಿದು ಬರೋಣ, ಸುಮ್ಮನೆ ಕುಂದ್ರೆ ನೀನಂದೆ. ಸುಮ್ಮನೆ ಬರ್ರ ಅಂತ ಹಿಂಗೆ ಗಾಡಿ ತಗೊಂಡು ಹೋದೆ. ಹಾಕಿ ಗಾಡಿ ಸ್ಟಾಪ್ ಮಾಡಿದಾಕಿನ, ಏಯ್ ಮಾಮ, ಏಯ್ ಮಾಮ, 10 ರೂಪಾಯಿ ದೇವ್, 10 ರೂಪಾಯಿ ದೇವ್ ಅಂದ. ನಾನು ಏನು ಮಾಡಿದೆ, ಹೆಲ್ಮೆಟ್ ಹಿಂಗೆ ತಂದು, ಏ ಮಾಮ ಅಂದೆ. ಓ ತು ಅಮರ ಆದ್ಮಿ ಕ್ಯಾ ಜಾ ಜಾ ಅಂತ, ಹೆಂಗೆ ಮಾಡಿದಲ್ಲೇ 10 ರೂಪಾಯಿ ಉಳಿತಿಲ್ಲ ಬಾ ಅಂದೆ. ಹೋದ್ವಿ ಸ್ನೇಹಿತರು, ಹೋಗಿ ಚಹಾ ಕುಡಿದು ಅಡ್ಡಾಡಿ ವಾಪಸ್ ಬರ್ತೀವಿ. ಆಕ್ಸಿಡೆಂಟ್ ಆಗೋದು, ಸ್ವಲ್ಪ ಕಾಲು ನಂದು ಇಲ್ಲಿ ಎಲ್ಲ ಬ್ಯಾಂಡೇಜ್ ಆಗಿ ರಕ್ತ ಸುರಿಲಿಕ್ಕೆ ಪ್ರಾರಂಭ ಆಯಿತು. ಏನು ಮಾಡೋದು ಅಂದ್ವಿ, ಆಸ್ಪತ್ರೆಗೆ ಸೇರಿಸಿದ್ರು. ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಆಸ್ಪತ್ರೆಗೆ ಸೇರಿಸ್ತಾರ, ಯಾರಾದರೂ ಬ್ಲಡ್ ಕೊಡ್ರಪ್ಪ, ಈ ವ್ಯಕ್ತಿ ಉಳಿಯಲ್ಲ ಅಂತಾರ. ಯಾರೂ ರಕ್ತ ಕೊಡ್ಲಿಕ್ಕೆ ತಯಾರಿಲ್ಲ. ಅಲ್ಲಿರ್ತಕ್ಕಂಥ ಮಂಗಳಮುಖಿಯರ ಹತ್ರ ಹೋಗಿ ಬೇಡ್ಕೊಂಡು ಬಂದ ನಮ್ಮ ಸ್ನೇಹಿತ. ಅವ್ರು 4 ಜನ ಬಡ ಬಡ ಬಂದು ಯಾವುದನ್ನು ನೋಡ್ಲಾರ್ದಂಗೆ ರಕ್ತ ಕೊಟ್ಟು ಹೋಗಿಬಿಟ್ರು. ರಕ್ತ ತೊಗೊಂಡ ಮೇಲೆ ನನಗೆ ಗೊತ್ತಿಲ್ಲ ಸ್ನೇಹಿತರೆ, ನಾನು ಅವರಂತಲೇ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿಬಿಟ್ಟಿದ್ದೀನಿ ಅಂತ ನನಗೆ ಗೊತ್ತಿಲ್ಲ.
ಆಯ್ತು ಬ್ಲಡ್ ತಗೊಂಡಿದ್ದೀನಿ ಆಯ್ತು ಕಣ ಹೋಗೋಣ ಅಂದ್ವಿ ಹೋದ್ವಿ ಇನ್ನೇನು ಶಾಲೆಗೆ ಹೋಗ್ಬೇಕು ಪಾಠ ಮಾಡಬೇಕಲ್ಲ ಮತ್ತೆ ಯಥಾಸ್ಥಿತಿಯಲ್ಲಿ ಪಾಠ ಮಾಡಬೇಕು ಪಾಠ ಮಾಡಬೇಕಲ್ಲ ನಾನು ಶಾಲೆಗೆ ಬಂದೀನಿ ಹುಡುಗರೆಲ್ಲ ನಗ್ತಾವೆ ಯಾಕೆ ನಗ್ತಾವೆ ಅಂತ ನನಗೆ ಗೊತ್ತಾಗವಲ್ದು ನಾ ಯಾಕಂದ್ರೆ ಮಂಗಳಮುಖಿಯವರು ರಕ್ತ ತಗೊಂಡಿದ್ರಿಂದ ಅದೇ ಥರ ಯಾಕೆ ಮಾಡ್ತಿದ್ದೀನಿ ಅಂತ ನನಗೆ ಗೊತ್ತಿಲ್ಲ ಹೆಂಗೆ ಮಾಡ್ತಿದ್ದೆ ಅಂತಂದ್ರೆ ಅಲ್ಲಿ ಬಂದ ತಕ್ಷಣ ಶಾಲೆಯಲ್ಲಿ ಹೋಗ್ಬೇಕಲ್ಲ ಏ ಬಂದ್ರು ಹುಡುಗರೆಲ್ಲ ನಗೋರು ಆಯ್ತು ಬರ್ರಿ ಕ್ಲಾಸ್ಗೆ ಹೋಗಿ ಕ್ಲಾಸ್ ತಗೋಬೇಕು ಇನ್ನೇನು ಕ್ಲಾಸ್ ಎಲ್ಲ ಕುಂತಾರ ಲೇ ಹಾಜರಿ ಹಾಕ್ನಂತಿದ್ದೆ ಫಸ್ಟ್ ಎಲ್ಲ ಹೋದಾಗ ಈಗ ರಕ್ತ ತಗೊಂಬಿಟ್ಟಿನಲ್ಲ ಹಂಗ ಅನ್ಬೇಕಲ್ಲ ಏಯ್ ಹಾಜರಿ ಹಾಕ್ಲೇನು ಎಸ್ ಸರ್ ಅಂದ್ರ ಏಯ್ ನಂಬರ್ 1 ಅಂತ ಬಂದಿದ್ದೀನಿ ಸರ್ ಅಂದ ಚೀ ಕಳ್ಳ ಸರ್ ಅಲ್ಲ ಸ್ವಲ್ಪ ಚೇಂಜ್ ಬಂದು ಅವ ಬಾಳ ಬೇರೆ ಕೇಳ್ನಾದವ ಏಯ್ ನಂಬರ್ 2 ಅಂತ ಅವ ಇದ್ದೆ ಬಂದಿದ್ದೀನಿ ಮೇಡಮ್ ಅಂದ್ಬಿಟ್ಟ ಚೀ ಕಳ್ಳ ಮೇಡಮ್ ಅಲ್ಲ ಕಣ ಸ್ವಲ್ಪ ಚೇಂಜ್ ಬಂದು ಅಬ್ಬಬ್ಬಬ್ಬ ಇನ್ನೊಬ್ಬ ಬಾಳ ಬೇರೆಕ್ರಿ ಹಿಂಗ್ ನಿಂತ್ಕಾನೆ ಆ ನಂಬರ್ 3 ಅಂದೆ ಒಬ್ಬ ಎದ್ ನಿಂತು ಬಂದಿದ್ದೀನೋ ಮಾಮ ಅಂದ್ಬಿಟ್ಟ ಎಲ್ಲಿಲ್ಲದ ಖುಷಿ ನನಗ ಬಾರ ನಾನು ಬಂಗಾರ ಅಂದೆ ಊರೆಲ್ಲ ರೋಗ ಕತ್ತಿಬಿಟ್ಟು ಉಯ್ಯಾಯ್ ಏನಾಗೈತೆ ನನಗೆ ಗೊತ್ತಾಗವಲ್ದು ಆಯ್ತು ಸರ್ ಒಂದು ಹಾಡು ಹಾಡ್ರಿ ಸರ್ ಒಂದು ಹಾಡು ಹಾಡ್ರಿ ಅಂತಾರ ಆಯ್ತು ಕೊನ ಹಾಡ್ತೀನಿ ಮಸ್ತ್ ಎಂತ ಚಂದ ಹಾಡ್ತಿದ್ದೆ ಬಣ್ಣದ ತಗಡಿನ ತುತ್ತೂರಿ ಕಾಶಿಗೆ ಕೊಂಡನು ಕಸ್ತೂರಿ ಸರಿಗಮ ಪದನಿಸ ಊದಿದನು ಸರಿಗಮ ಪದನಿಸ ಬಾರಿಸಿದನು ಅಂತ ಹಾಡಿದ್ದೆ ಬ್ಲಡ್ ತಗೊಂಬಿಟ್ಟಿನಲ್ಲ ಹಾಡ್ರಿ ಅಂದ್ರೆ ಆಯ್ತು ಕಣ ಅಂದೆ ವಾಪಸ್ ತಿರುಗಿ ನಿಂತೆ ಬರದೆ ಯವ ಬಣ್ಣದ ತಗಡಿನ ತುತ್ತೂರಿ ಎಲ್ಲಮ್ಮ ತಾಯಿ ಕಾಸಿಗೆ ಕೊಂಡನ ಕಸ್ತೂರಿ ಏಯ್ ಮಾಮ ಚಪ್ಪಳಿ ತಟ್ಟ ಈ ಕಡೆ ದೋರು ಬಿದ್ದು ಬಿದ್ದು ನಗ್ತಾರ ಈ ಕಡೆ ದೋರು ಬಿದ್ದು ಬಿದ್ದು ನಗ್ತಾರ ನನಗೆ ಗೊತ್ತಿಲ್ಲ ನಮ್ಮ ಸ್ನೇಹಿತ ಬಂದು ಏ ಬಾಯಿಲ್ಲ ಅಂತ ಕರೆದವ ಹೊರಗೆ ಹೋಗಿ ಹೇಳ್ತಾರ ಅವಾಗ ಗೊತ್ತಾಗೈತೆ ನನಗೆ ಇಂಥ ಕರ್ಮ ರೀ ನಮ್ಮದು ಆಮೇಲೆ ವಾಪಸ್ ಆಸ್ಪತ್ರೆಗೆ ಹೋದ್ವಿ ಆಸ್ಪತ್ರೆಗೆ ಹೋಗಿ ಇನ್ನೇನು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ರು ಒಬ್ಬ ನರ್ಸ್ ಭಾಳ ಚಂದಿದ್ದು ಆಕೆ ಬಂದು ನನ್ನ ನೋಡಿದ್ಲು ನಾನು ಆಕೆ ನೋಡಿದೆ ಆಹಾ ಏನು ಸುಂದರವಾಗಿದ್ದೀರಿ ಅಂದೆ ಹಾಂ ಬಾ ಅಂದ್ಲು ಎಷ್ಟು ಚಂದ ನೋಡ್ಕೊಂಡ್ಲು ಸ್ನೇಹಿತರೆ ಮನ್ಯಾಗ ಹೇಳ್ತೀನಿ ನೋಡ್ಕೊಳ್ಳಲ್ಲ ಅಷ್ಟು ಚಂದ ನೋಡ್ಕೊಂಡ್ಲು ಆಕೆ ಆಯ್ತು ಮೂರು ದಿನ ಆಯ್ತು ನಾನು ಪರ್ಫೆಕ್ಟ್ ಎಲ್ಲ ಆರಾಮಾಯಿದೆ ಇನ್ನೇನು ಹೋಗ್ಬೇಕು ನಮ್ಮ ದೋಸ್ತ ಗಾಡಿ ತಗೊಂಡ್ಬಂದು ಬಾರ್ಲೆ ಬಾರ್ಲೆ ಅಂದ ಹೋದೆ ಹೋಗಿ ಗಾಡಿ ಮೇಲೆ ಕುಂದಿರ್ಬೇಕು ಹಾಕಿ ಕಿಡಿಕಾಗ ಬಂದು ರೀ ಓಣಿ ಹಿಡಿದ ನಾ ಬರುವಾಗ ಹೊಡಿತಿದ್ದಿ ನಿಂತು ಕಿಡಿಕಾಗ ಯಾರ್ಲೆ ಯಾಕೆ ಅಂದವ ಏ ನರ್ಸ್ಲೇನ್ ಏನಂದೆ ಪನ್ನಿ ಇಲ್ಲ ಇಳಿದು ಹೋದೆ ಅಲ್ಲ ರೀ ನೀವು ಎಷ್ಟು ಆರಾಮಿಲ್ದಂಗೆ ಬಂದಿರಿ ನಿಮ್ಮನ್ನ ಇಷ್ಟೆಲ್ಲ ಚಂದ ನೋಡ್ಕೊಂಡೆ ನಿಮ್ಗೆ ತಲೆ ಬಾಚಿನಿ ಹಲ್ಲು ತಿಕ್ಕಿನಿ ಜಳಕ ಮಾಡಿಸಿನಿ ಮತ್ತೆ ನೀವು ಏನಲ್ಲ ಹಿಂಗಂತಳ ದೋಸ್ತ ಅಂದೆ ಲೇ ಒಂದು 10 ರೂಪಾಯಿ ಕೊಟ್ಟು ಚಾ ಕುಡಿತಾನ ಅದ ಅಂದವ 10 ರೂಪಾಯಿ ತೆಗೆದು ಕೈಗಿಟ್ಟ ಆಕೆಗೆ ದೋಸ್ತ 10 ರೂಪಾಯಿ ನಡೆಯಲ್ಲ ಕ್ಯಾಂಡ್ಯಾಟೋ 100 ರೂಪಾಯಿ ಕೊಟ್ಬಿಡ ಅಂದೆ ನಾನು 100 ರೂಪಾಯಿ ಕೊಟ್ಟವ ಮತ್ತೆ ಆಕಿ ರೀ ಏನ್ರಿ ನೀವು ನಿಮಗೆ ತಲೆ ಬಾಚಿನಿ ಹಲ್ಲು ತಿಕ್ಕಿನಿ ಜಳಕ ಮಾಡಿಸಿನಿ ಅಂದ್ಲು ಬಡ ಬಡ ಇಳಿದು ಹೋದವ ನಾನು ಆ 100 ರೂಪಾಯಿ ಕಸ್ಕಂದೆ ದೋಸ್ತ ಈಕೆ ಋಣ ತೀರ್ಸಕ್ಕಾಗಲ್ಲ ಯಾಕಂದ್ರೆ ಭಾಳ ಇದನ್ನ ಮಾಡಲಿಕ್ಕೆ ಏನು ಮಾಡಿಬಿಡ ಅಂದ್ರೆ ತಲೆ ಬಾಚು ಹಲ್ಲು ತಿಕ್ಕು ಜಳಕ ಮಾಡಿಸ್ಬಿಡು ಹೋಗಿ ಅಂದೆ ಛೇ ಏನ್ರಿ ನೀವು ಹೆಂಗಂತೀರಿ ನಾನು ಹಂಗಲ್ರಿ ಹೇಳಿದ್ದು ಅಲ್ಲ ಇಷ್ಟು ಸೇವಾ ಮಾಡೀನಿ ಇಲ್ಲಿ ಬಂದಾಗ ಇಷ್ಟೆಲ್ಲ ಚಂದ ನೋಡ್ಕೊಂದಿನಿ ಆರಾಮ ಆದ ತಕ್ಷಣ ಹಂಗ ಹೊಂಟ್ರಲ್ಲ ಒಂದು ಮಾತು ಹೇಳಲಿಲ್ಲಲ್ಲ ಅಂತ ಕೇಳಾಕ್ ಮಾಡಿದೆ ಅಯ್ಯೋ ಹೌದಣ್ಣ ಯವ್ವ ಅಂಥೇಳಿ ಮತ್ತೆ ಅಲ್ಲಿಂದ ನಿರ್ಗಮಿಸಿದ ನೋಡಿ ಹಿಂಗೆ ಹಾಕವೆ ಎಲ್ಲಿ ಹಾಸ್ಯ ಇಲ್ಲಂತೀರಿ ಎಲ್ಲ ಕಡೆ ಕೂಡ ಹಾಸ್ಯ ಇರ್ತದೆ ಅಂತಕ್ಕಂಥದ್ದು ಯಾಕಂದರೆ ನಗು ಜೀವನದಲ್ಲಿ ಭಾಳ ಅಮೂಲ್ಯ ಮುಖ್ಯ ಅದು ಯಾಕಂದ್ರೆ ನಗದು ಇಲ್ಲದವರು ಬಡವರಲ್ಲ ಯಾರು ನಗಂಗಿಲ್ಲಲ್ಲ ಅವರು ನಿಜವಾದ ಬಡವರು ಅನ್ನುವಂಥದ್ದನ್ನು ನಾವೆಲ್ಲರೂ ಅರ್ಥ ಮಾಡ್ಕೊಂಡು ಸದಾ ಜೀವನದಲ್ಲಿ ನಗೋಣ ನಗಿಸ್ತಾ ಇರೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇವನಾರವ ಇವನಾರವ ಎಂದೆನಿಸದಿರಯ್ಯ ಇವನಾರವ ಇವನಾರವ ಎಂದೆನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ನಮ್ಮ ಮನೆಯ ಮಗನೆಂದೆನಿಸಯ್ಯ ಕೂಡಲ ಸಂಗಮ ದೇವ ಎನ್ನುವ ಬಸವೇಶ್ವರರ ವಚನದಂತೆ ಇವ ನಮ್ಮ ಮನೆಯ ಮಗನೆಂದೆನಿಸಯ್ಯ ಅಂತ ಹೇಳ್ತಾ ನಮ್ಮ ಮನೆಯ ಮಗ ಅಂತ ಹೇಳಿ ಬಸವ ಟಿವಿಯವರು ನಮಗೆ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಬಸವ ಟಿವಿ ಬಳಗಕ್ಕೆ ಶರಣ ಶರಣಾರ್ಥಿಗಳನ್ನು ಅರ್ಪಿಸಿ ನನ್ನ ಎರಡು ನಗೆ ಚಟಗಳಿಗೆ ವಿರಾಮ ನೀಡ್ತೇನೆ ಜೈ ಹಿಂದ್ ಜೈ ಬಸವ ಏನು ಕಾಮಿಡಿ ಮಾಡಿದ್ರಿ ಹಿಂಗ್ ನಗ್ಬೇಕ ಹಿಂಗ್ ನಗ್ಬೇಕ ಹಿಂಗ್ ನಗ್ಬೇಕ ಹಿಂಗ್ ನಗ್ಬಿಟ ಅದ್ಭುತವಾದ ಕಾಮಿಡಿ ನೀವು ಕೊಪ್ಪಳ ಜಿಲ್ಲೆಯಿಂದ ಸೀದಾ ಹಂಗೆ ನಡ್ಕ ಬಂದ್ಬಿಟ್ರ ಇಲ್ಲ ಬಸ್ಸು ಗಿಸಲ್ ಏನಾದ್ರು ಬಂದ್ರ ಬಸ್ಸಿಗೆ ಬಂದಿವಿ ಸರ್ ಬಸ್ಸಿಗೆ ಬರುವಾಗ ಒಂದ್ ಸಿಂಗಲ್ ಸೀಟಲ್ಲಿ ಕೂತಿದ್ರ ಡಬಲ್ ಸೀಟಲ್ಲಿ ಕೂತಿದ್ರ
ಸರ್ ಡಬಲ್ ಸೀಟ್ ಅಲ್ಲೇ ಕುಂತಿದೆ ಸರ್ ಯಾರಾದರೂ ಸಿಗ್ತಾರೆ ಅಂತ ಯಾರು ಸಿಗಲಿಲ್ಲ ಸರ್ ಅದಕ್ಕೆ ಮಲ್ಕಮ್ ಅಂತ ಮಾಡಿ ಸಿಗದೇ ಬೇಡ ಸಿಕ್ರೆ ಕೇಳಿ ನೀವು ಕಾಮಿಡಿ ಪ್ರೋಗ್ರಾಮ್ ಬರಲ್ವಲ್ಲ ಓ ಸೀದಾ ಕಬ್ಬಲ್ ಪರ್ಕ ಹೋಗ್ಬಿಡ್ತೀನಿ ಈ ಒಂದು ವೇದಿಕೆಯಲ್ಲಿ ನೀವು ಏನನ್ನ ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್ ಕರ್ನಾಟಕದ ಬೇರೆ ಬೇರೆ ಕಡೆಯಲ್ಲಿ ಹೋಗಿ ನಾವು ಈಗಾಗಲೇ ನಗಿಸುವಂತ ಪ್ರಯತ್ನವನ್ನ ಮಾಡಿದ್ದೇವೆ ಆದರೆ ಕರ್ನಾಟಕದ ಮನೆ ಮನೆಗೆ ನಮ್ಮನ್ನ ತಲುಪಿಸುವಂತ ಕಾರ್ಯವನ್ನ ಈ ಪುಟ್ಟ ಕಲಾವಿದರನ್ನ ಗುರುತಿಸಿ ಬಸವಟ್ಟಿವಿ ಅವರು ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಮತ್ತೊಮ್ಮೆ ನಮ್ಮೆಲ್ಲ ಕಲಾ ಬಳಗದ ಪರವಾಗಿ ಅವರಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಬಯಸುತ್ತೇನೆ ಸರ್ ಖಂಡಿತವಾಗ್ಲೂ ಗಂಗಾಧರ್ ಪೂಜಾರಿ ಅವರೇ ನಿಮ್ಮ ಕಲೆಯನ್ನ ಇಡೀ ಜಗತ್ತಿಗೆ ತೋರಿಸುವ ಒಂದು ಕೆಲಸವನ್ನ ಬಸವಟ್ಟಿವಿ ಖಂಡಿತವಾಗ್ಲೂ ಮಾಡುತ್ತೆ ಈ ಒಂದು ಶಿಕ್ಷಕರಾಗಿ ಕಾಮಿಡಿ ಹವ್ಯಾಸವನ್ನ ಹೇಗೆ ಬೆಳೆಸ್ಕೊತಾ ಇದ್ದೀರಾ ಮತ್ತೆ ನಿಮ್ಮ ಹುಡುಗರಿಗೆ ಯಾವ ತರ ಟೀಚ್ ಮಾಡ್ತಾ ಇದ್ದೀರಾ ಅದರಲ್ಲಿ ಕಾಮಿಡಿ ಹವ್ಯಾಸಗಳು ಸರ್ ನಮ್ಮ ಕಾಮಿಡಿ ಮಾಡ್ಲಿಕ್ಕೆ ಮೊದಲು ಸ್ಫೂರ್ತಿನೇ ನಮ್ಮ ಮಕ್ಕಳು ಅಂತ ಹೇಳಲಿಕ್ಕೆ ಬಯಸ್ತೀನಿ ಹೌದು ಹೌದು ನಿಮ್ಮ ಮಕ್ಕಳು ನಿಮ್ಮನ್ನ ತುಂಬಾ ಪ್ರೀತಿಸುತ್ತಾರೆ ಅಂತ ಹೇಳ್ಪಟ್ಟೆ ಹಾಗೇನೆ ಈ ಒಂದು ಕಾಮಿಡಿ ಅಕಾಡ ಕಾರ್ಯಕ್ರಮವನ್ನ ಇಡಿ ನಿಮ್ಮೂರಿಗೆ ಮಾತ್ರವಲ್ಲ ಇಡಿ ಕರ್ನಾಟಕಕ್ಕೆ ತೋರಿಸುವಂತ ಒಂದು ಪ್ರಯತ್ನವನ್ನ ಬಸವ ಟಿವಿ ಮಾಡ್ತಾ ಇದೆ ಹಾಗೇನೆ ಈ ಒಂದು ಕಾಮಿಡಿ ಅಕಾಡ ವೇದಿಕೆಯಲ್ಲಿ ಇನ್ನಷ್ಟು ಕಾಮಿಡಿ ಪಂಚ್ ಗಳನ್ನ ಗಂಗಾಧರ್ ಪೂಜಾರಿ ಅವರು ತಗೊಂಡು ಬರಲಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯಲ್ಲಿ ಅವರಿಗೆ ಅವರ ಸ್ಥಾನ ಅಲಂಕರಿಸಿಕೊಬೇಕು ದಯವಿಟ್ಟು ಗಂಗಾಧರ್ ಪೂಜಾರಿ ಅವರೇ ನೀವು ನಿಮ್ಮ ಸ್ಥಾನವನ್ನ ಅಲಂಕರಿಸಿಕೊಳ್ಳಿ ವೀಕ್ಷಕ ಬಂಧುಗಳೇ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ನಮ್ಮ ಗಂಗಾಧರ್ ಪೂಜಾರಿ ಅವರು ಹಾಗೇನೆ ನೀನಾಸಂ ಇಸ್ಮಾಯಿಲ್ ಅವರ ಅದ್ಭುತವಾದಂತ ಕಾಮಿಡಿ ಹಾಸ್ಯ ಚಟಾಕಿಗಳನ್ನ ನೋಡಿದ್ರಿ ಆದ್ರೆ ನಗಿಸ್ತಾ ನಗಿಸ್ತಾ ಸಮಯ ಕಳೆದಿದ್ದೇ ಗೊತ್ತಾಗಿಲ್ಲ ಅದಕ್ಕಾಗಿ ಇವತ್ತಿನ ಕಾಮಿಡಿ ಆಕಾಡ ಕಾರ್ಯಕ್ರಮದಲ್ಲಿ ಸಣ್ಣ ಫುಲ್ ಸ್ಟಾಪ್ ಅನ್ನ ಇಟ್ಟು ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಹಾಸ್ಯ ದಿಗ್ಗಜರು ನಮ್ಮೊಡನೆ ಇದ್ದಾರೆ ಹಾಗಾದ್ರೆ ಮುಂದಿನ ಸಂಚಿಕೆಯಲ್ಲಿ ನಾವು ಬರೋವರೆಗೂ ನೀವು ನಿರಂತರವಾಗಿ ನೋಡ್ತಾ ಇರಿ ಬಸವ ಟಿವಿ ನಿಮ್ಮೆಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳನ್ನ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ ಬಸವ ಗುರು.